ಅದೇ ದಿಗಂತ್ ಹೇಳ್ದ, ನನ್ಗೆ ನಾನು ಹೇಗೆ ಸೆಲೆಕ್ಟ್ ಆಗಿದ್ದೀನಿ ಈ ಚಿತ್ರದಲ್ಲಿ, ಅವ್ರಿಗೆ ಸುಮಾರು ಹೀರೋಯಿನ್ಸ್ ಆಪ್ಷನ್ಸ್ ಇದ್ರೂ ಜ್ಯೋತ್ಸ್ನ ಕ್ಯಾರೆಕ್ಟರ್ಗೆ ನಾನೇ ತುಂಬ ಸೂಟ್ ಆಗ್ತೀನಿ ಅಂತ ಅವ್ರು ತುಂಬ ಹಠ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸಂಜಯ್ ಸೋ ಆ್ಯಂಡ್ ವಿನೀತಾ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ದಿಗಂತ್ಗೆ ಸುಮಾರು ಚಿತ್ರದಲ್ಲಿ ಅನಂತ್ನಾಗ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ಬಟ್ ನನಗೆ ಯಾವುದ್ರಲ್ಲಿ ಐ ಮೀನ್ ಆ ಒಂದು ಆಸೆ ಇತ್ತು ಅನಂತ್ನಾಗ್ ಸರ್ ಜೊತೆ ಒಂದು ಫುಲ್ ಮೂವಿ ಮಾಡೋಕ್ಕೆ. ಸೊ ಈ ಚಿತ್ರದಲ್ಲಿ ನನಗೆ ಆಸೆ ನನ್ನ ಆಸೆ ಪೂರ್ತಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜ್ಯೋತ್ಸ್ನ ನನ್ನ ಪಾತ್ರದಲ್ಲಿ ತುಂಬ ಸುಮಾರು ತುಂಬ ಲೇಯರ್ಸ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ದಟ್ ದಿಸ್ ಆಪರ್ಚುನಿಟಿ. ಜೊತೆಗೆ ವಿನೀತಾ ಆ್ಯಂಡ್ ಸಂಜಯ್ ಬಗ್ಗೆ ನಾನು ಏನೋ ಒಂದು ಹೇಳಬೇಕು. ಬರೀ ಅಂದರೆ ಅಫ್ಕೋರ್ಸ್ ಈ ಮೂವಿಯಲ್ಲಿ ತುಂಬ ಗೈಡ್ ಮಾಡಿದರು, ಅದ್ರ ಜೊತೆಗೆ ದಿಗಂತ ಆಕ್ಸಿಡೆಂಟ್ ಇದ್ದಾಗಲೂ ಕೂಡ ತುಂಬ ದೇವ ವಿತ್ ಆಸ್ ದೇ ಬಿಕಮ್ ಲೈಕ್ ಫ್ಯಾಮಿಲಿ, ತುಂಬ ಸಪೋರ್ಟ್ ಮಾಡಿದರು. ಸೊ ದೇ ಅಮೇಝಿಂಗ್ ಪೀಪಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಆ್ಯಂಡ್ ಎಲ್ಲರಿಗೂ ಎಲ್ಲರಿಗೂ 100% ಇಷ್ಟ ಆಗುತ್ತೆ. ಈ ಚಿತ್ರದಲ್ಲಿ ದ ರಿಲೇಷನ್ಶಿಪ್ ಮೌಲ್ಯ ಗೊತ್ತಾಗ್ತಿದೆ, ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಮೆಸೇಜ್. ಸೊ ಯಾ, ಮಿಸ್ ಮಾಡದೆ ನೋಡಬೇಕು.